ಇದು ಸ್ನೇಹಿತರೆ, ನಮ್ಮ ಗಿರ್ನಳ್ಳಿ ಅಂಜಿಯವರು ಮತ್ತು ವೆಂಕಟೇಶಪ್ಪ, ನಿಮ್ಮ ಹೆಸರು ವೆಂಕಟೇಶಪ್ಪನವ್ರು ಕರೆ ಮಾಡಿದರು. ನಮ್ಮ ಒಂದು ಈ ಚೇಪೆ ತೋಟದಲ್ಲಿ ಯಾವ ಸೇರ್ಕೊಂಡಿದೆ ಬೆಳಗಿಂದ ಅದು ಕದಲ್ತಾ ಇಲ್ಲ ಅಂತ. ಮೋಸ್ಟ್ಲಿ ಏನೋ ಮುಂಗ್ಸಿನ ಏನೋ ದಾಳಿ ಮಾಡಿರುತ್ತೆ, ಅದು ಭಯ ಬಿದ್ದು ನೋಡಿ ಮರ ಹತ್ತಿದೆ. ಸಾಮಾನ್ಯವಾಗಿ ಇವುಗಳಿಂದ ಮನುಷ್ಯನಿಗೆ ಏನೂ ಸಮಸ್ಯೆ ಇಲ್ಲ. ಇದು ಹೆಚ್ಚಾಗಿ ಇಲಿ ಮತ್ತು ಕಪ್ಪೆಗಳ ಜೀವನ ಮಾಡುವಂಥವು. ಇದು ಮಾನವನಿಗೆ ನಿರುಪದ್ರವ ಜೀವಿಗಳು. ಮನುಷ್ಯ ಸುಮ್ಮನೆ ಸುಖ ಸುಮ್ಮನೆ ಭಯ ಬಿದ್ದು ಅವುಗಳ ವಾಸಸ್ಥಾನವನ್ನು ಸ್ಥಾನಪಲಾಟ ಮಾಡ್ತಾ ಇದ್ದಾರೆ. ಇದು ರೈತನಿಗೆ ಅತಿ ಹೆಚ್ಚು ಉಪಕಾರಿ ಜೀವಿ. ಆ ಕಾರಣ ಇಷ್ಟೇ ಇದು. ಒಂದು ಇಲಿ ಒಂದು ವರ್ಷಕ್ಕೆ 160 ಮರಿ ಮಾಡುತ್ತೆ. ಅದೇ ಒಂದು 10 ಇಲಿ ಇದ್ದರೆ 1100 ಆಯಿತು. ಅದೇ 100 ಇದ್ದರೆ 16,000 ಆಯಿತು. ಅದೇ 1000 ಇದ್ದರೆ 16,000 ಆಯಿತು. ಅಂಥ ಇಲಿಗಳಿಂದ ಆಗುವ ಉಪಟಳವನ್ನು ಈ ಹಾವುಗಳು ಅತಿ ಹೆಚ್ಚಾಗಿ ತಿಂದು ರೈತನಿಗೆ ಮಿತ್ರ. ಯಾಕೆಂದ ಕಾರಣ ಇಷ್ಟೇ, ರೈತನಿಗೆ ಅರಿವಿಲ್ಲದಾಗೆ ಈ ಹಾವುಗಳು ರೈತನಿಗೆ 40% ಬೆಳೆಯನ್ನು ಉಳಿಸ್ತಾ ಇದೆ. ಇವುಗಳ ಬಗ್ಗೆ ತಪ್ಪು ಸರಿವಾದ ಅರಿವಿಲ್ದಿರ ಸುಮ್ಮನೆ ಭಯದಿಂದ ಈ ಹಾವುಗಳನ್ನು ಹೊಲಗಳಿಂದ ಮತ್ತು ತೋಟಗಳಿಂದ ದೂರ ಮಾಡ್ಕೊಳ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತುಲನ ಕಾಪಾಡಿ. ಎಲ್ಲಾದ್ರ ಮೂಲಕ 84, 53, 57, 53, 53 ಬರ್ಕರ ಮಾಡಿ ಇವು ಪರಿಸರಕ್ಕೆ ಅಗತ್ಯವಾಗಿ ಬೇಕಂಥ ಜೀವಿಗಳು. ಮಾಡಿದ್ದೀನಿ ಸರ್. ಒಂದು ಸ್ವಲ್ಪ ದೂರ ಹೋಗ್ಬಿಡಿ. ಸರಿ. ಕಟ್ ಮಾಡ್ತಾನ. ಏ ಬೇಡ ಬಾಪ, ಈ ಕಡೆ ಈ ಕಡೆ ಮರ ಮರ ಆಗ್ತಾಯ್ತು ಮಜ್ಜ. ನಿಮ್ಮ ಸೇರಿಸಿ ರೆಕಾರ್ಡ್ ಮಾಡ್ಬೇಕಾ? ನಿಮ್ಮ ಸೇರಿಸಿ ಮಾಡ್ಬೇಕಾ? ಇದು ಬರಿ ಗಾತ್ರದ ನಾಗರಾವು. ಮೋಸ್ಟ್ಲೇನೋ ಮುಂಚೆನೋ ದಾಳಿ ಮಾಡ್ದಂಗಿದೆ. ಅದು ಭಯ ಬಿದ್ದು ಮರ ಹತ್ತಿತ್ತು. ನಮ್ಮ ಹುಡುಗರನ್ನ ವೆಂಕಟೇಶಪ್ಪವ್ರಿಗೆ ಮತ್ತು ಗಿರ್ನಳ್ಳಿಯ ಆಂಜಿಯವರಿಗೆ ಈ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಇವುಗಳಿಂದ ಮನುಷ್ಯನಿಗೆ ಸಾಮಾನ್ಯವಾಗಿ ಏನು ಸಮಸ್ಯೆ ಇಲ್ಲ. ಇದು ಹೆಚ್ಚಾಗಿ ಇಲಿ ಮತ್ತು ಓಡಾಡಬಾರ್ದು. ಇಲಿ ಮತ್ತು ಕಪ್ಪೆಗಳು ತಿಂದು ಜೀವನ ಮಾಡುವಂಥವು. ಮತ್ತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಜಿಲ್ಲೆಯಲ್ಲಿ ಕೊರೋನಾ ಅತ್ಯಧಿಕವಾಗಿ ಸಾಂಕ್ರಾಮಿಕ ರೋಗ ಕಾಣಿಸ್ತಾ ಇದೆ. ಅದರಿಂದ ಪ್ರತಿಯೊಬ್ಬರು ಮಾಸ್ಕ್ ಹಾಕಿ ಸಾಮಾಜಿಕ ಅಂತರ ಕಾಪಾಡಿ ಕೊರೋನಾ ಹೋಗಲಾಡಿಸಲು ಭಾರತದಿಂದ ಕುಟುಂಬದ ಪ್ರತಿ ಸದಸ್ಯನು ದಯವಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು, ಲಸಿಕೆ ಹಾಕ್ಸ್ಕೊಳ್ಳಿ. ಕುಟುಂಬದ ಪ್ರತಿ ಸದಸ್ಯ ಆ ಕಡೆ ಬನ್ನಿ, ಸ್ವಲ್ಪ ಕುಟುಂಬದ ಪ್ರತಿ ಸದಸ್ಯ ದಯವಿಟ್ಟು ಲಸಿಕೆ ಹಾಕಿ ಬನ್ನಿ. ಇಲ್ಲಿ ಬಾ, ಎದುರು ಕುಟುಂಬದ ಪ್ರತಿ ಸದಸ್ಯ ದಯವಿಟ್ಟು ಲಸಿಕೆ ಹಾಕ್ಸ್ಕೊಳ್ಳಿ. ಇದು ಕೊರೋನಾ ಹೋಗಲಾಡಿಸಲು ಅತ್ಯಧಿಕವಾಗಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಮತ್ತು ಕುಟುಂಬದ ಪ್ರತಿ ಸದಸ್ಯನು ದಯವಿಟ್ಟು ಒಂದು ಗಿಡ ನೀಡಿ, ಅದು ಮುಂದಿನ ಪೀಳಿಗೆಗೆ ಯಥೇಚ್ಛವಾಗಿ ಆಮ್ಲಜನಕ ಉತ್ಪಾದನೆ ಮಾಡಿ ಮುಂದಿನ ಪೀಳಿಗೆಯ ಉಸಿರನ್ನು ಉಳಿಸುತ್ತದೆ. ಮತ್ತು ಇವುಗಳಿಂದ ಹೇಳಿದಂಗೆ ರೈತನಿಗೆ ನಿರುಪದ್ರವ ಜೀವಿಗಳು ಮತ್ತು ಮನುಷ್ಯನಿಗೆ ನಿರುಪದ್ರವ ಜೀವಿಗಳು. ಇವು ಹೆಚ್ಚಾಗಿ ಇಲಿ ಮತ್ತು ಕಪ್ಪೆಗಳು ತಿಂದು ಜೀವನ ಮಾಡುವಂಥವು. ನಾವು ತಿಳ್ಕೊಂಡಿರೋ ಹಾಗೆ ಹಾವುಗಳು ಹಾವನ್ನ ನೋಡ್ತಾನೆ ಮನುಷ್ಯ ಭಯ ಬೀಳ್ತಾನೆ, ಹಾವನ್ನ ಪದ ಕೇಳ್ತಾನೆ ಭಯ ಬೀಳ್ತಾನೆ. ದಯವಿಟ್ಟು ಇವುಗಳಿಂದ ಮತ್ತೊಮ್ಮೆ ಹೇಳ್ತೀನಿ, ಇವುಗಳಿಂದ ಮಾನವನಿಗೆ ಏನೂ ಸಮಸ್ಯೆ ಇಲ್ಲ. ಇದು ಹೆಚ್ಚಾಗಿ ಇಲಿ ಮತ್ತು ಕಪ್ಪೆಗಳು ತಿಂದು ಜೀವನ ಮಾಡುವಂಥವು. ದಯವಿಟ್ಟು ಓಡಾಡಬಾರ್ದು, ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತೋಷ ಮಾಡಿ. ಧನ್ಯವಾದಗಳು. ಕೊಡೋಣ ಬಾಟ್ಲು ಬಿಡಿ, ಬನ್ನಿ. ನೀವು ಬನ್ನಿ. ಇವ್ರೇನಾ? ಓನರ್. ನೋಡೋಣ. ನೀವು 2.5 ಅಡಿಯಿಂದ ಹಾವು ನೋಡ್ರಿ, ಇಷ್ಟೇ ಮಾಡೋದು, ಅಷ್ಟೇ ಹೊಡೆಯೋದು. ಹಾವುಗಳು ಓಡಿಸ್ಕೊಂಬಂದು ಯಾರನ್ನು ಕೊಚ್ಚೋದಿಲ್ಲ, ಅರ್ಥ ಆಯ್ತಾ? ಇವು ಹೆಚ್ಚಾಗಿ ನಿಮ್ಗೆ ಅರಿವಿಲ್ಲದೇ ಒಂದು 40% ಬೆಳೆ ಉಳಿಸುತ್ತೆ. ಯಾಕಂದರೆ ಹೆಚ್ಚಾಗಿ ಇಲ್ಲಿ ತಿಂದು ಜೀವನ ಮಾಡುವಂಥ ಹಾವುಗಳು, ಅರ್ಥ ಆಯ್ತಾ? ಇವ್ನು ದೂರ ಮಾಡೋದ್ರಿಂದ ನಿಮಗೆ ನಷ್ಟ ಜಾಸ್ತಿ, ಬೇರೆಯವ್ರಿಗೇನು ಇನ್ನೇನೇ ಆಗೋಲ್ಲ. ಏನಂದರೆ ಭಯ ಬಿದ್ದು ಇದು ಮಾಡಬೇಕು. ರಾತ್ರಿ ಹೊತ್ತು ಓಡಾಡಬೇಕು ಅಂದಾಗ ಬೆಳಕಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಓಡಾಡಿದ್ರೆ ಹಾವೇನ ನೀವು ಓಡಾಡೋ ರಸ್ತೆಯಲ್ಲಿದ್ದರೆ ಪಕ್ಕಕ್ಕೆ ಹೋಗುತ್ತೆ. ನಿಮ್ಮ ಜೀವಕ್ಕೂ ಅಪಾಯ ಆಗೋಲ್ಲ, ಅದ್ರ ಜೀವಕ್ಕೂ ಅಪಾಯ ಆಗೋಲ್ಲ. ಈಗ ನೋಡಿ, ನನಗೆ ಎಷ್ಟಿದೆ ಡಿಫ್ರೆನ್ಸು? ಏನನ್ನ ಮಾಡ್ತಾ ಇದೆಯಾ? ನೀವು ಬಂದು ಬಂದು ನಿಂತ್ಕೊಬನ್ನಿ. ನೀವು ಅಲ್ಲ ಬನ್ನಿ, ಹೇಳ್ತೀನಿ ಹೇಳ್ತಾ ಇರೋದು. ಹಾವು ಅಂದರೆ ಬೀಚಿಗೆ ಹೋಗ್ಬೇಕು. ಅವ್ರು ನೋಡಿ, ಈ ಅಮ್ಮ ಹೇಳಿದ್ರು ಬೆಳಗ್ಗೆ ಟಿಫನ್ ಮಾಡಿಲ್ಲಂತೆ. ತಪ್ಪು ನಿಮ್ಮದು. ಹೌದಲ್ಲಮ್ಮ,
ಬಂದು ಏನೇನು ಮಾಡ್ತಾ ಇದ್ದೀಯ? ಅವು ಬಾಣ ಹತ್ರ ಬಾಣ ಇನ್ನ ತೊಳೆ ವಿಡಿಯೋ ಮಾಡ್ಕೊಳ್ಳಿ ನೀವು ಬಾಣ ನಿನ್ ಬಾಣ ನನಗೊಂದು ಮಚ್ಚ ಮಚ್ಚೆ ಗಿಚ್ಚೆ ಅವೆಲ್ಲ ಸುಳ್ಳು ಎರಡೆ ಏನೇನು ಮಾಡ್ತಾ ಇದ್ಯಾವ ಹೊಡೆದ್ರು ಇಲ್ಲಿ ಹೊಡಿತದ ಅಷ್ಟೇ ಏಟು ಅಷ್ಟೇ ಅಷ್ಟೇ ಅಷ್ಟು ಹೊಡೆಯೋದು ನಮ್ಗೆ ಭಯ ಭಯ ಹಾವು ಅಂದರೆ ಭಯ ನಿಮ್ಗೆ ರೂಢಿ ಆಗ್ಬಿಟ್ಟು ರೂಢಿ ಅಂತಲ್ಲ ನಮಗೆ ಧೈರ್ಯ ಆ ಧೈರ್ಯ ನಿಮಗೂ ಕೊಡ್ತೀವಿ ನೀವು ಆರಾಮಾಗಿ ಜೀವನ ಮಾಡಿ ಅಂತ ನೀವು ಭಯದಲ್ಲಿ ಜೀವನ ಮಾಡ್ತಾ ಇರ್ತೀರ ಅದು ಸಮಸ್ಯೆ ಅಷ್ಟೇ ಹೇಳ್ತಾ ಇರೋದು ಇವಾಗ ಏನೋ ಮಾಡೋಂಗ್ರೆ ಓಡಿಸ್ಕೊಂಡು ಕಚ್ಬೋದಲ್ಲ ನಿಮ್ಮನ್ನು ಕಚ್ಬೋದು ನನ್ನೂ ಕಚ್ಬೋದಲ್ಲ ಅದು ನೋಡಿ ಎಡೆ ಎತ್ಕೊಳ್ಳೋದು ಕೋಪಕ್ಕೋಸ್ಕರ ಅಲ್ಲ ಭಯ ಬಿದ್ದು ಎಡೆ ಎತ್ತೋದು ಅದು ಭಯ ಬಿದ್ದು ಎತ್ಕೊಳ್ಳೋದು ಅರ್ಥ ಅರ್ಥ ಮತ್ತೆ ಸೌಂಡ್ ಮಾಡೋದು ಅಷ್ಟೇ ಭಯಕ್ಕೋಸ್ಕರ ಅವು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಕೋಪ ಏನೋ ಮಾಡ್ಕೊಂಡಿದ್ದರೆ ನಮ್ಮ ದೇಶದಲ್ಲಿ 130 crore ಜನಸಂಖ್ಯೆ ಕೂಡ ಇರ್ತಾ ಇದ್ದಿಲ್ಲ ಅರ್ಥ ಆಯ್ತಾ ಹುಡ್ಕೊಂಡು ಹುಡ್ಕೊಂಡು ಕಚ್ಚಿ ಕಚ್ಚಿ ಸಹಿಸೋದು ಮನುಷ್ಯನ್ನ ಮರನೇ ಕಡೆ ಕೊಟ್ಟಿಲ್ಲ ಅಂದ್ರೆ ಇಲ್ಲ ದೋಣಿ ಬೇಕಾ ಸರ್ ಬೇಡ ಬೇಡ ಬಾಕ ಸರ್ ಮುಟ್ಟಂಗಿದ್ರೆ ಮುಟ್ಟರು ಒಂದ್ಸತಿ ಅವನ ಅದು ಸ್ಪರ್ಶ ಮಾಡಿದಾಗ ನಿಮ್ಗೆ ಧೈರ್ಯ ಜಾಸ್ತಿ ಬರ್ತದೆ ಮುಟ್ಟಿ ಮುಟ್ಟಿ ಪರವಾಗಿಲ್ಲ ಅವ ಕರ್ಕಡೆ ಬರಲ್ಲ ಮುಟ್ಟಿ ಮುಟ್ಟಣ ಮುಟ್ಟಣ ಆ ಎಲಿ ಬರ್ದಿದ್ದೀನ ಹಾವಿನ ಸ್ಪರ್ಶ ಮಾಡ್ರಿ ಅಂತ ಹೇಳೋದು ಅಷ್ಟೇ ನೀನ್ ಹೇಳ್ದಲ್ಲ ಒಳ್ಳೆಯದಕ್ಕೂ ಹೇಳ್ತೀನಿ ನಿಮಗೆ ಅಣ್ಣ ಇವಾಗ್ಲಿಂದ ಹೇಳದಲ್ಲ ನಿಮ್ಗೆ ಸಮಸ್ಯೆ ಇಲ್ಲ ನೀವು ಭಯ ಬಿದ್ದು ಜೀವನ ಮಾಡ್ತಾ ಇದ್ದೀರಾ ಇದು ಭಯ ಬಿದ್ದು ಜೀವನ ಮಾಡ್ತಾ ಇದೆ ಅರ್ಥ ಆಯ್ತಾ ಮನುಷ್ಯ ಅಲ್ಲ ನೀವು ಕೆಣಕಿದ್ರು ಏನೂ ಮಾಡಲ್ಲ ಅವು ಕಣಿವೆ ಕಚ್ಬೋದಲ್ಲಣ್ಣ ನನಗೂ ಅವ್ಗೆ ಎಷ್ಟು ಇದೆ ಅರ್ಥ ಆಯ್ತು ಹೇಳಿದ್ ನಿಮಗೆ ಏನು ಮಾಡಲ್ಲ ಅವುಗಳು ನಾವು ತಿಳ್ಕೊಂಡಿರೋ ವಿಧಾನ ತಪ್ಪು ಅದ್ರ ಬಗ್ಗೆ ಇರೋ ಭಾವನೆಗಳು ತಪ್ಪು ಅಂತ ನಿಮ್ಗೆ ಹೇಳ್ತಾ ಇರೋದು ಯಾಕೋ ನನ್ನ ತಲ್ತಿಯಲ್ಲ ಭಯ ಬಿದ್ರಿ ಏನೇನೋ ಮಾಡ್ತಿದ್ದಾವ ನೋಡ್ರಿ ನನ್ನ ತಲ್ಪಟ್ಟು ಹೊಡ್ತೇನೆ ಅವನು ಇಷ್ಟು ಪಾಠ ಮಾಡಿ ನೀವು ಬದಲಾವಣೆ ಆಗಲ್ಲ ಅದೇನ ಹೇಳೋದು ಬಿಳ್ಗು ಕೊಡುಗೋ ಪ್ರಶ್ನೆ ಇಲ್ಲಮ್ಮ ಇಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ನೀವು ಮತ್ತೆ ಓಡೋತೀರಾ ಬೀಜ ಅನ್ನೋದು ಅದು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ನಿಮಿಷ ಹಂಗೆ ಇರಲಿ ನಿಮ್ಮ ಹೆಸರು ಏನು ಹೇಳಿದ್ರೆ ಪ್ರಸಾದ್ ಪ್ರಸಾದ್ ಸ್ನೇಹಿತರೆ ಇವರು ಪ್ರಸಾದ್ ಅಂತ ಇವರು ಕರೆ ಮಾಡಿದರು ಈ ಮೂಲಕ ನಮ್ಮ ಹುಡುಗರು ಗ್ರಾಮದ ಜನರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಣೆ ಮಾಡ್ತೀನಿ ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಬಂಧ ಕಾಪಾಡಿ ಎಲ್ಲ 84, 53, 53, 57 ನಮ್ಮ ಕರೆ ಮಾಡಿ ಬಂದು ಉಚಿತವಾಗಿ ಸೇವೆ ನಡೆಸಿವಿ ಇವು ಪರಿಸರಕ್ಕೆ ಅಗತ್ಯವಾಗಿ ಬೇಕಾದಂಥ ಜೀವಿಗಳು ಧನ್ಯವಾದಗಳು